विश्वं विश्वाकरं वंदे विश्वस्य प्रपितामहं नानारूपमजं नित्यं विश्वात्मानं प्रजापतिं। ಇದು ಇದರ ಮುಂದಿನ ಶ್ಲೋಕ. ಆ ಭಗವಂತನನ್ನ ಇನ್ನು ಬೇರೆ ಬೇರೆ ರೀತಿಯಿಂದ ಉಪಾಸನೆ. ವಿಶ್ವಂ ಹೇಳಿದ್ರು, ಅವನಿಗೆ ವಿಶ್ವ ಅಂತ ಹೆಸರು. ವಿಶ್ವ ಅಂತಂದ್ರೆ ನಮ್ಮ ಎಚ್ಚರವನ್ನು ನಿಯಂತ್ರಿಸುವ ಭಗವಂತನ ರೂಪ ಅಂತ ಅನ್ನೋದನ್ನ ನಾವು ಉಪನಿಷತ್ನಲ್ಲಿ ನೋಡ್ತಾ ಇದ್ದೇವೆ. ಕೃಷ್ಣ ಅರ್ಜುನನ ಮುಂದೆ ತನ್ನ ವಿಶ್ವರೂಪವನ್ನು ತೋರಿಸಿದ್ದನ್ನು ನಾವು ಗೀತೆಯಲ್ಲಿ ಕೇಳಿದ್ದೇವೆ, ನೋಡಿದ್ದೇವೆ. ನೋಡಿದ್ದು ಕೃಷ್ಣನನ್ನಲ್ಲ, ಗೀತೆಯನ್ನು. ಗೀತೆಯಲ್ಲಿ ಕೃಷ್ಣನ ವಿಶ್ವರೂಪದ ವರ್ಣನೆಯನ್ನು ನೋಡಿದ್ದೇವೆ. ಆದ್ದರಿಂದ ಅವನಿಗೆ ವಿಶ್ವಂ ಅಂತ ಒಂದು ಹೆಸರು. ಆಮೇಲೆ ಇನ್ನೊಂದು ಅರ್ಥವನ್ನು ನಾನು ವಿಶ್ವಸ್ಥಿತಿ ಪ್ರಳಯ ಸರ್ಗ ಅಲ್ಲಿ ಹೇಳಿದ್ದೆ. ವಿಶ್ವ ಅಂತಂದ್ರೆ ವಿಶತೀತಿ ವಿಶ್ವ ಅಂತ, ಎಲ್ಲದರ ಒಳಗೂ ಪ್ರವೇಶ ಮಾಡಿದವನು ಅಂತ ಅರ್ಥ. ಎಲ್ಲದರ ಅಂತರ್ಯಾಮಿ, ಎಲ್ಲ ಜೀವಜಾತದ ಒಳಗೂ ಅಥವಾ ಚರಾಚರಾತ್ಮಕ ಪ್ರಪಂಚ, ಜಡ ಚೇತನಾತ್ಮಕವಾದ ಪ್ರಪಂಚದ ಒಳಗೆ ಅಂತರ್ಯಾಮಿಯಾಗಿ ಪ್ರವೇಶಿಸಿದವನು ಅಂತ ಅರ್ಥ. ವಿಶತಿ, ಟು ಎಂಟರ್ ಇನ್ ಟು, ವಿಶ್ವ, ಪ್ರಪಂಚದ ಒಳಗೆ ಅಂತರ್ಯಾಮಿಯಾಗಿ ಇರುವವನು ಅಂತ ಒಂದು ಅರ್ಥ. ಆಮೇಲೆ ಜಾಗೃತ ದಶೆಯನ್ನು ನಿಯಂತ್ರಿಸುವ ವಿಶ್ವ ಅಂದ್ರೆ ಸ್ಥೂಲ ಪ್ರಪಂಚ. ಆ ಸ್ಥೂಲ ಪ್ರಪಂಚದ ಅನುಭವವನ್ನು ಕೊಡುವವನಾದ್ದರಿಂದ ವಿಶ್ವ ಅನ್ನೋದು ಒಂದು, ಎಲ್ಲದರ ಒಳಗೆ ಪ್ರವೇಶಿಸಿದವನು ಅಂತ ಇನ್ನೊಂದು. ವಿಶ್ವ ಅಂತಂದ್ರೆ ಜೀವ, ಪ್ರಪಂಚದ ಒಳಗೆ ತುಂಬಿದವನು ಅಂತ ವಿಶ್ವ ಅಂತಂದ್ರೆ ಒಂದು ಅರ್ಥ ಮಾಡಿದೆವು ನಾವು. ವಿಶ್ವ ಅಂದ್ರೆ ಜೀವ, ಯಾಕೆಂದ್ರೆ ಅವನು ವಿಶತಿ, ಶರೀರದೊಳಗೆ ಪ್ರವೇಶಿಸ್ತಾನೆ. ಅದರಿಂದ ವಿಶ್ವ ಅಂದ್ರೆ ಜೀವ. ಆ ಜೀವದ ಒಳಗೂ ಪ್ರವೇಶ ಮಾಡಿದವನಾದ್ರಿಂದ ಸಮಸ್ತ ಜೀವ ಅಂತರ್ಯಾಮಿ. ಆದ್ರಿಂದ ಸಕಲ ವಸ್ತುಗಳ ಅಂತರ್ಯಾಮಿ, ಅಂತರ್ಗತನ ಅಂತ ಒಂದು ಅರ್ಥ. ಸಮಸ್ತ ಜೀವಾಂತರ್ಯಾಮಿ ಆದ್ದರಿಂದ ವಿಶ್ವ. ಆಮೇಲೆ ವಿಶ್ವ ಅಂತಂದ್ರೆ ಜೀವರುಗಳಲ್ಲೇ ಶ್ರೇಷ್ಠರಾದ ವಾಯುದೇವರು ಮತ್ತು ಬ್ರಹ್ಮದೇವರು, ಅವರ ಒಳಗೆ ಅಂತರ್ಯಾಮಿ. ವಿಶ್ವ ಅಂದ್ರೆ ವಾಯುವಿನ ಅಂತರ್ಗತವಾದ ರೂಪ. ಅದು ಆಚಾರ್ಯರು ತಾನು ತನ್ನ ಕುರಿತು ಹೇಳಿಕೊಳ್ಳತಕ್ಕಂಥದ್ದು, ನನ್ನ ಅಂತರ್ಯಾಮಿಯವನು. ಹಾಗೆಯೇ ಚತುರ್ಮುಖ ವಿಶ್ವ ಹಿರಣ್ಯ ಗರ್ಭ ಅಂತ ಉಪನಿಷತ್ತು, ಹಿರಣ್ಯ ಗರ್ಭನ ಒಳಗೆ ಅಂತರ್ಯಾಮಿಯಾಗಿರುವ ರೂಪ. ಇಷ್ಟೆಲ್ಲ ಇದ್ದೂ ಕೂಡ ಅದು ವಿಶ್ವಂ, ಎಲ್ಲ ಕಡೆ ತುಂಬಿದೆ ಇದ್ರೂ ಅದು ವಿಶ್ವಂ. ವಿ ಅಂದ್ರೆ ವಿಶಿಷ್ಟವಾಗಿ, ಅಂದ್ರೆ ಎಲ್ಲಕ್ಕಿಂತ ವಿಲಕ್ಷಣವಾಗಿ, ಪರಿಪೂರ್ಣವಾಗಿ ಏನು ಅದು ಶ್ವಂ. ಶ್ವಂ ಅಂದ್ರೆ ಏನು? ಶಂ ವಂ. ಶಂ ಅಂದ್ರೆ ಜ್ಞಾನ, ವ ಅಶಂ ಅಂದ್ರೆ ಸುಖ, ವಂ ಅಂದ್ರೆ ಜ್ಞಾನ. ಅದು ಪರಿಪೂರ್ಣ ಜ್ಞಾನಾನಂದ ಸ್ವರೂಪ. ಅದರ ಸಚ್ಚಿದಾನಂದ ರೂಪಂ ಅನ್ನುವುದೇ ವಿಶ್ವಂ ಅನ್ನೋದರ ವಿವರಣೆ. ಅದು ಶಂ ವಂ ಶ್ವಂ. ಶ ಅಂದ್ರೆ ಸಂಸ್ಕೃತದಲ್ಲಿ ಬ್ಲಿಸ್, ವಂ ಅಂದ್ರೆ ವಿಸ್ಟಮ್. ಅದು ಪೂರ್ಣ ಜ್ಞಾನಾನಂದ ಸ್ವರೂಪ. ಈ ಜ್ಞಾನಾನಂದ ಸ್ವರೂಪವಾಗಿ ಎಲ್ಲ ಕಡೆ ವ್ಯಾಪಿಸಿಕೊಂಡು ಎಲ್ಲದರೊಳಗೂ ಅಂತರ್ಯಾಮಿಯಾಗಿರತಕ್ಕಂಥ ಭಗವಂತ ಒಮ್ಮೊಮ್ಮೆ ಏನ್ ಮಾಡ್ತಾನೆ ಅಂದ್ರೆ, ನಮ್ಮ ಹಾಗೆ ಅವನು ಒಂದು ರಥ ಏರಿ ಬರ್ತಾನೆ, ಅವನಿಗೂ ಒಂದು ವಾಹನ, ಅದ್ರಲ್ಲಿ ಪ್ರಯಾಣ ಎಲ್ಲ ಮಾಡ್ತಾನೆ ಅವನು. ಯಾವುದದು ಅಂದ್ರೆ ವಿ. ವಿ ಅಂದ್ರೆ ಸಂಸ್ಕೃತದಲ್ಲಿ ಪಕ್ಷಿ. ವಿಫ್ ಪಕ್ಷಿ ಪರಮಾತ್ಮನೋಹೋ. ಪಕ್ಷಿ ಅಂದ್ರೆ ಗರುಡ, ಗರುಡ ಪಕ್ಷಿ. ಅದರಲ್ಲಿ ಶ್ವಯತೆ ಅಂದ್ರೆ ಸಂಚರಿಸುವವನು, ಗರುಡಾರೂಢನಾಗಿ ಸಂಚರಿಸುತ್ತಾನೆ, ಅವನನ್ನು ಗರುಡ ವಾಹನ ಅಂತ ಶಾಸ್ತ್ರಗಾರರು ಕರೀತಾರೆ. ವಿ ಅಂದ್ರೆ ವಿಶಿಷ್ಟವಾದ ವಿದ್ಯೆ, ವೇದವಿದ್ಯೆ. ಅದು ಗರುಡನಿಂದ ಅಭಿಮನ್ಯಮಾನವಾದಂತಹ ವೇದವಿದ್ಯೆ. ಆ ವೇದವಿದ್ಯೆಯಲ್ಲಿ ವಾಚ್ಯನಾಗಿ ಸಂಚರಿಸುತ್ತಾನೆ, ಆದ್ದರಿಂದ ವಿಶ್ವ. ಆಮೇಲೆ ವಿಶೇಷೇನ ಶ್ವಯತೆ. ಶ್ವಿ ಅಂದ್ರೆ ಸಂಸ್ಕೃತದಲ್ಲಿ ಶ್ವ, ಟು. ಶ್ವಿ ಅಂದ್ರೆ ಟು ಗ್ರೋ ಅಥವಾ ಟು ಗೋ. ಟು ಗೋ ಆರ್ ಟು ಗ್ರೋ, ಗತಿ ವೃದ್ಧಿಯೋ. ಟು ಓ ಶ್ವಿ ಗತಿ ವೃದ್ಧಿಯೋ ಅಂತ. ಆದ್ರಿಂದ ವಿಶೇಷೇಣ ಶ್ವಯತೆ ಅಂದ್ರೆ ಎಲ್ಲ ಕಡೆಗೂ ವ್ಯಾಪಿಸಿದ್ದಾನೆ. ಹಿಂದೆ ವಿಶತಿ ಅಂತ ಮಾಡಿದೆವು, ಎಲ್ಲದರ ಒಳಗೂ ವ್ಯಾಪಿಸಿದ್ದಾನೆ ಅಂತ. ಎಲ್ಲ ಕಡೆಯೂ ವ್ಯಾಪಿಸಿದ್ದಾನೆ. ಹಿ ಈಸ್ ಆಮ್ನಿ ಪ್ರೆಸೆಂಟ್. ಅಷ್ಟೇ ಅಲ್ಲ, ವಿಶೇಷೇಣ ವರ್ಧತೆ, ಎಲ್ಲರಿಗಿಂತಲೂ ಹೆಚ್ಚು ವೃದ್ಧಿ ಅಂದ್ರೆ ಪೂರ್ಣತೆ ಉಳ್ಳವ, ಪರಿಪೂರ್ಣವಾದ ತತ್ವ. ಆದ್ರಿಂದ ಅವನು ವಿಶ್ವಂ. ಹೀಗೆ ವಿಶ್ವ ಶಬ್ದ ಅನೇಕ ಅರ್ಥಗಳಲ್ಲಿ ತೆರೆದುಕೊಳ್ಳುವುದರಿಂದ ಭಗವಂತನನ್ನು ವಿಶ್ವಂ ಅಂತಾರೆ ಆಚಾರ್ಯರು. ಅವರು ಒಂದು ಶಬ್ದ ಬಳಸಿದರೆ ಅದರಲ್ಲಿ ಅನೇಕ ಗುಣಗಳನ್ನು ತುಂಬುತ್ತಾರೆ ಭಗವಂತನ ಗುಣಗಳ ಅನುಸಂಧಾನಕ್ಕೋಸ್ಕರ. ಇನ್ನೊಂದು ಸ್ವಲ್ಪ ವಿಚಿತ್ರವಾದ ಶಬ್ದ ಇದೆ, ವಿಶ್ವಾಕರಂ. ಅವನು ವಿಶ್ವ, ಮತ್ತು ಈ ವಿಶ್ವಕ್ಕೆ ಅವನು ಆಕಾರ ಅಂದ. ಆಕಾರ ಅಂತಂದ್ರೆ ಇವಾಗ ಹೇಗೆ ಆಕಾರ ಅಂದ್ರೆ ಖನಿ ಅಂತ, ಜ್ಞಾನದ ಆಕಾರ ಅಂದ್ರೆ ಜ್ಞಾನದ ನಿಧಿ, ಖನಿ ಅಂದ್ರೆ ಅದರಲ್ಲಿ ಬೇಕಾದಷ್ಟು ಚಿನ್ನ ಬೆಳ್ಳಿಗಳ ಆಕಾರ ಆಶ್ರಯ. ಇಡೀ ವಿಶ್ವಕ್ಕೆ ಇವನು ಆಕಾರ, ವಿಶ್ವದ ಖನಿ, ವಿಶ್ವದ ಆಶ್ರಯ ಅಂತ ಅರ್ಥ. ಇಡೀ ವಿಶ್ವಕ್ಕೆ ಆಶ್ರಯ ಮತ್ತು ತಾನು ವಿಶ್ವ ಶಬ್ದ ವಚನೂ ಹೌದು. ಆದ್ದರಿಂದಲೇ ವಿಶ್ವ ಆಕಾರ ಅಂದ್ರೆ ಆಕಾರ ಅಂದ್ರೆ ಆಕಾರ. ವಿಶ್ವ ಯಾವ ಆಕಾರದಲ್ಲಿದೆಯೋ ಅದರಲ್ಲಿ ಆ ಆಕಾರದಿಂದ ತುಂಬಿದವ. ಅದರಿಂದ ಅವನು ವಿಶ್ವಾಕಾರ. ವಿಶ್ವಾಕಾರಂ ಗಗನ ಸದೃಶಂ ಅಂತ ವಿಷ್ಣು ಸ್ತೋತ್ರದಲ್ಲಿ ಹೇಳ್ತಾರಲ್ಲ, ವಿಶ್ವದ ಆಕಾರ ಉಳ್ಳವನು. ಯಾಕೆ? ಪ್ರತಿಯೊಂದು ವಸ್ತುವಿನ ಒಳಗೆ ಆ ಆಕಾರದಿಂದ ಅವನು ಇರುವುದರಿಂದ ಆ ವಸ್ತುವಿಗೆ ಆ ಆಕಾರ ಬಂತು. ನನಗೆ ಈ ಆಕಾರ, ನಿಮಗೆ ಆ ಆಕಾರ ಯಾಕೆ ಬಂತು? ನನ್ನೊಳಗೆ ಈ ಆಕಾರದಿಂದ ಅವನು ಕೂತದ್ದರಿಂದ, ನಿಮ್ಮೊಳಗೆ ಈ ಆಯಾ ಆಕಾರದಿಂದ ಅವನು ಕೂತದ್ದರಿಂದ. ಪ್ರತಿಯೊಂದು ವಸ್ತುವಿ ಆಕಾರ ಬರುವುದು ತತ್ತದಾಕಾರನಾಗಿ ಅದರೊಳಗೆ ಅವನು ಇರುವುದರಿಂದ. ಆದ್ದರಿಂದ ಭಗವಂತ ವಿಶ್ವದ ಆಕಾರದ ಒಳಗೆಲ್ಲ, ವಿಶ್ವದೊಳಗೆಲ್ಲ ವಿಶ್ವದ ಆಕಾರ, ವಿಶ್ವಕ್ಕೆ ಆಕಾರ ಕೊಡುತ್ತಾ ಆ ಆಕಾರ ಉಳ್ಳವನಾಗಿ ವಿಶ್ವಾಕಾರನಾಗಿ ವಿಶ್ವದಲ್ಲಿ ತುಂಬಿದ್ದಾನೆ. ಆದ್ರಿಂದ ಅವನು ವಿಶ್ವಾಕಾರ. ಆಮೇಲೆ ವಿಶ್ವ ಆಕರ ಅಂದ್ರೆ ಆಕರ ಆಕ್ರಿಯತೆ, ಕರೆಯಲ್ಪಡುವುದು ಅಂತ. ಕರ ಅಥವಾ ಕಾರ ಅಂದ್ರೆ ಸಂಸ್ಕೃತದಲ್ಲಿ ಕರೆಯಲ್ಪಡುವುದು. ವಿಶ್ವ ಅಂದ್ರೆ ಸಮಸ್ತ ಶಬ್ದಗಳು, ಅವುಗಳಿಂದ ಕರೆಯಲ್ಪಡುವ ವಾಚ್ಯನಾದವ ಅವನು. ಆದ್ದರಿಂದ ವಿಶ್ವಾಕರ. ವಿಶ್ವ ಅನ್ನುವ ಶಬ್ದದಿಂದಲೂ ಕರೆಯಲ್ಪಡುವವನು ಅವನು. ಆದ್ದರಿಂದ ಅವನು ವಿಶ್ವಾಕರ. ವಿಶ್ವ ಅಂದ್ರೆ ಬ್ರಹ್ಮವಾಯುಗಳು ಮತ್ತು ಸಮಸ್ತ ಜೀವರು ಅವರನ್ನು ಆಕರೋತಿ, ಜೀವಜಾತದಲ್ಲೇ ಶ್ರೇಷ್ಠರನ್ನಾಗಿ ಸೃಷ್ಟಿ ಮಾಡಿದವನು. ಆದ್ದರಿಂದ ವಿಶ್ವ ಆಕರ. ಆ ಕರ, ಕರ ಅಂದ್ರೆ ಮಾಡಿದವನು, ಕರೋತಿ ಹಾಗೆ ಮಾಡಿದ, ಆಕರ ಚೆನ್ನಾಗಿ ಸೃಷ್ಟಿ ಮಾಡಿದ, ಜೀವರುಗಳಲ್ಲೇ ಅತ್ಯಂತ ಎತ್ತರದಲ್ಲಿ ಶ್ರೇಷ್ಠರನ್ನಾಗಿ ಜ್ಞಾನಾನಂದ ಪೂರ್ಣರನ್ನಾಗಿ ವಿಶ್ವರನ್ನು ಅಂದ್ರೆ ಬ್ರಹ್ಮವಾಯುಗಳನ್ನು ಸೃಷ್ಟಿ ಮಾಡಿದವ. ಆದ್ರಿಂದ ಅವನು ವಿಶ್ವಾಕರ. ಅಂಥ ವಿಶ್ವಂ ವಿಶ್ವಾಕರಂ ಒಂದೇ ವಿಶ್ವಸ್ಯ ಪ್ರಪಿತಾಮಹಂ. ಅವನು ಈ ವಿಶ್ವಕ್ಕೆ, ಈ ಜಗತ್ತಿಗೆ ಅವನು ಹಿಂದೆ ಒಂದೇ ವಿಶ್ವಸ್ಯ ಪಿತರಂ ಅಂತಂದ್ರು, ಜಗತ್ತಿನ ತಂದೆ ಹಿಂದೆ ಹೇಳಿದ್ರು. ಅದರಲ್ಲಿ ಜಗತ್ತಿಗೆ ಪರಂಪರೆಯ ನೇರ ತಂದೆ ವಿಶ್ವವಾಚ್ಯನಾದ ತನಗೆ, ವಾಯುದೇವರಿಗೆ. ಇಲ್ಲೇ ಆಗುವಾಗ ವಿಶ್ವಕ್ಕೆ ತಂದೆ ಅಂದ್ರು, ಇಲ್ಲಿ ವಿಶ್ವಕ್ಕೆ ತಂದೆ ಅಲ್ಲ, ಅಜ್ಜ ಅಜ್ಜನೂ ಅಲ್ಲ, ಮುತ್ತಜ್ಜ ಅಂದ್ರು. ವಿಶ್ವಸ್ಯ ಪ್ರಪಿತಾಮಹಂ, ಪಿತಾ ಅಲ್ಲ ಪಿತಾಮಹನೂ ಅಲ್ಲ, ಪ್ರಪಿತಾಮಹ, ಪಿತೃಪಿತಾಮಹ ಪ್ರಪಿತಾಮಹಾರಾಮ್ ಅಂತ ಪುರೋಹಿತರು ಹೇಳ್ತಾರೆ. ತಂದೆ, ಅಜ್ಜ, ಮುತ್ತಜ್ಜ, ಮೂರು ತಲೆಮಾರು. ಇವನು ಜಗತ್ತಿನ ಮುತ್ತಜ್ಜ ಅಂದ್ರು. ಯಾಕೆಂದ್ರೆ ಜಗತ್ತಿಗೆ ನೇರ ತಂದೆ ಅಲ್ಲ ಅವನು. ಜಗತ್ತಿನ ತಂದೆ, ಜಗತ್ತನ್ನು ಸೃಷ್ಟಿ ಮಾಡಿರತಕ್ಕಂತಹ ಶಕ್ತಿ ಬ್ರಹ್ಮಾದಿ ದೇವತೆಗಳು. ಬ್ರಹ್ಮನಿಗೆ ವಾಯುವಿಗೆ ಅವನು ತಂದೆ. ಆದ್ರಿಂದ ಬ್ರಹ್ಮನ ಮಕ್ಕಳಿಗೆ, ಬ್ರಹ್ಮನ ಮಕ್ಕಳು ಮತ್ತೆ ರುದ್ರಾದಿ ದೇವತೆಗಳು, ಅವರಿಗೆ ಅಜ್ಜ. ಮತ್ತು ನಮಗೆ ಮುತ್ತಜ್ಜ. ಮುತ್ತಜ್ಜ ಅಂದ್ರೆ ಬರೇ ಮುತ್ತಜ್ಜ ಅಲ್ಲ, ಮುತ್ತಜ್ಜನ 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 ಮುತ್ತಜ್ಜ ಅಷ್ಟೇ. ಯಾವುದು ಬಹಳ ತುಂಬಾ ಮುತ್ತಜ್ಜ ಆಗಿ ಕೊನೆಗೆ ಸಾವಿರ ಸಾವಿರ ಕೋಟಿ ಕೋಟಿ ಪರಂಪರೆಯ ನಂತರ ಕೊನೆಗೆ ಸೃಷ್ಟಿಯಾದಂಥವರು ನಾವು. ಅವನು ಅಲ್ಲಿದ್ದಾನೆ, ಅದರ ನಂತರ ಸಾವಿರಾರು ಮಧ್ಯೆಯಲ್ಲಿ ಅಪ್ಪಂದಿರು ಅಜ್ಜಂದಿರು ಇದ್ದಾರೆ. ಆದ್ರಿಂದ ಅದನ್ನು ಪಿತಾಮಹನಿಗೂ ಪಿತಾಮಹ ಅಂದ್ರೆ ಸೃಷ್ಟಿಯ ಮೊದಲು ಇದ್ದವ, ನಾವು ಸೃಷ್ಟಿಯ ಕೊನೆಯಲ್ಲಿ ಬಂದವರು, ಈ ಮಧ್ಯದಲ್ಲಿ ಅಂತರ ಬೇಕಾಶೆ. ಆದ್ರಿಂದ ಅದಕ್ಕೆ ಏನು ಶಬ್ದ ಹಾಕುವುದು? ಪಿತಾಮಹ 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 ಅಂತ ಹೇಳ್ತಾ ಹೋಗುವುದಾ? ಅದು ಪ್ರಪಿತಾಮಹ, ಅದು ಮತ್ತೆ ಪ್ರಪ್ರಪಿತಾಮಹ ಪ್ರಪ್ರಪ್ರಪಿತಾಮಹ ಏನ್ ಹೇಳೋದು? ಅದಕ್ಕೆ ಪ್ರಪಿತಾಮಹ ಅಂತಂದ್ರೆ ಎಲ್ಲ ಬಂತು. ತಂದೆಯ 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 ತಂದೆ, ಮೂಲ ತಂದೆ ಒಬ್ಬ ಇದ್ದಾನೆ, ಎಲ್ಲರಿಗೂ ತಂದೆ ಚತುರ್ಮುಖ ಬ್ರಹ್ಮ, ಅವನಿಗೆ ಅವನು ತಂದೆ. ಚತುರ್ಮುಖ ಬ್ರಹ್ಮನ ಮಕ್ಕಳು ಗರುಡಶೇಷರುದ್ರರಿಗೆ ಅವನು ಅಜ್ಜ, ಅದರ ನಂತರದ ಅವರಿಗೆಲ್ಲ ಮುತ್ತಜ್ಜ ಅಂದ್ರು. ವಿಶ್ವಸ್ಯ ಪ್ರಪಿತಾಮಹಂ ವಿಶ್ವಂ ವಿಶ್ವಾಕರಂ ವಂದೇ ವಿಶ್ವಸ್ಯ ಪ್ರಪಿತಾಮಹಂ ನಾನಾ ರೂಪಂ ಅಜಂ ನಿತ್ಯಂ. ವಿಶ್ವಂ ನಾನಾ ರೂಪಂ ಅಜಂ ನಿತ್ಯಂ, ನಾನಾ ರೂಪಂ ಭಗವಂತ. ಹಾಗಾದ್ರೆ ವಿಶ್ವಾಕರಂ ಅಂತ ಹೇಳಿದ್ರಲ್ವಾ, ಭಗವಂತನು ಏಕರೂಪ ಅಲ್ವಾ? ಅವನಿಗೆ ರೂಪಾಂತರ ಒಂದೊಂದು ಕಡೆ ಒಂದೊಂದು ನಮನೆ ಇರುವುದು. ಎಲ್ಲ ಕಡೆಯೂ ಏಕರೂಪ. ಏಕರೂಪ ಅಂದ್ರೆ ಏನು? ಅವನ ಸ್ವರೂಪದಲ್ಲಿ ಅಂತರ ಇಲ್ಲ, ಭೇದ ಇಲ್ಲ ಅಂತ ಅರ್ಥ. ಆದರೆ ಒಂದೊಂದು ಕಡೆ ಒಂದೊಂದು ರೂಪದಿಂದ ಇರ್ತಾನೆ ಅವ. ಆಯಾ ವಸ್ತುವಿನಲ್ಲಿ ಆಯಾ ರೂಪದಿಂದ ಇದ್ದಾನೆ. ಆದ್ರಿಂದ ಭಗವಂತ ವಿಶ್ವಕ್ಕೆ ಎಷ್ಟು ರೂಪವೋ ಅಷ್ಟು ಭಗವಂತನಿಗೂ. ಶುನಿಚೈ ವಶ್ವಪಾ ಕೇಚ ಪಂಡಿತ ಪ್ರಿಯದರ್ಶಿನಃ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ. ಶುನಿಚೈ ವಶ್ವಪಾ ಕೇಚ ಪಂಡಿತ ಸಮದರ್ಶಿನಃ. ಒಬ್ಬ ಶಾಸ್ತ್ರಜ್ಞನಾಗಿರತಕ್ಕಂಥ ವಿಪ್ರನ ಒಳಗೂ ಭಗವಂತ ಇದ್ದಾನೆ. ಹೇಗಿದ್ದಾನೆ? ಅವರು ಬ್ರಾಹ್ಮಣರ ವೇಷದಲ್ಲಿ ಇದ್ದಾನೆ. ಗೋವಿನ ಒಳಗೂ ಭಗವಂತ ಇದ್ದಾನೆ, ಅಲ್ಲಿಯೂ ಬ್ರಾಹ್ಮಣರ ವೇಷದಲ್ಲಿ ಇದ್ದಾನೆ. ಇಲ್ಲ, ಗೋವಿನ ವೇಷದಲ್ಲೇ ಇದ್ದಾನೆ. ಗೋವಿನ ಒಳಗೂ ಗೋವಿನ ರೂಪದಲ್ಲೇ ಇದ್ದಾನೆ. ಹಸ್ತಿನಿ ಆನೆ ಒಳಗೂ ಭಗವಂತ ಇದ್ದಾನೆ. ಅಲ್ಲಿ ಗೋವಿನ ರೂಪದಲ್ಲಿ ಇದ್ದಾನೆ, ಇಲ್ಲ ಆನೆ ರೂಪದಲ್ಲೇ ಇದ್ದಾನೆ. ಶುನಿಚೈವ ನಾಯಿ ಒಳಗೂ ಭಗವಂತ ಇದ್ದಾನೆ. ಹೇಗಿದ್ದಾನೆ? ನಾಯಿ ರೂಪದಲ್ಲೇ ಇದ್ದಾನೆ. ನಾಯಿಯ ಮಾಂಸವನ್ನು ತಿನ್ನುವಂಥ ಒಬ್ಬ ಶ್ವಪಾಕ ಇರ್ತಾನೆ, ಅವನೊಳಗೆ ಹೇಗಿದ್ದಾನೆ? ಅವನು ಹಾಗೆ ಇದ್ದಾನೆ. ಅವನ ರೂಪವೇ ಅವನ ಪ್ರತಿಬಿಂಬಕ್ಕೆ ಬಂದದ್ದು, ಬಿಂಬದ ರೂಪವೇ ಪ್ರತಿಬಿಂಬಕ್ಕೆ. ಅದರಿಂದ ಎಲ್ಲ ವಸ್ತುವಿನ ಒಳಗೂ ಕೂಡ ಭಗವಂತ ಆಯಾ ರೂಪದಲ್ಲಿರುವುದರಿಂದ ಭಗವಂತ ನಾನಾ ರೂಪ ಅಂದ್ರು. ಅವನು ಏಕರೂಪ ಹೌದು. ಅದನ್ನೇ ನಾರಾಯಣ ಪಂಡಿತಾಚಾರ್ಯರು ಪರಮಾತ್ಮನೇ ಸತತಮೇಕರೂಪಿಣೇ, ಅವನು ಏಕರೂಪ, ಅವನ ರೂಪಗಳಲ್ಲಿ ಭೇದ ಇಲ್ಲ. ಆದರೂ ದಶರೂಪಿಣೆ ಶತಸಹಸ್ರ ರೂಪಿಣೆ, ಅವನು ಏಕರೂಪ. ಆದರೂ 10 ರೂಪವನ್ನು ತಾಳ್ತಾನೆ, 100 ರೂಪವನ್ನು ತಾಳ್ತಾನೆ, 1000 ರೂಪಗಳನ್ನು ತಾಳ್ತಾನೆ. ಇಷ್ಟು ತಾಳಿದ್ರು ಅವಿಕಾರಿಣೆ, ಏನು ವಿಕಾರ ಇಲ್ಲ ಅವನಲ್ಲಿ. ನಿರ್ವಿಕಾರನಾಗಿ ಸ್ಫುಟಂ ಅನಂತ ರೂಪಿಣೆ, 1000 ರೂಪ ಅನಂತ ರೂಪಗಳನ್ನ ತಾಳ್ತಾನೆ. ಯಾಕೆಂದ್ರೆ ಅವನ ಎಲ್ಲ ರೂಪಗಳು ಸುಖ ಚಿತ್ ಸಮಸ್ತ ತನವೇ ನಮೋ ನಮಃ, ಅದು ಜ್ಞಾನಾನಂದಮಯವಾದ ರೂಪ. ಆದ್ರಿಂದ ವಿಕಾರ ಇಲ್ಲ. ಅವನು ಏಕರೂಪನ ಹೌದು, ನಾನಾ ರೂಪಂ. ನಾನಾ ರೂಪನಾದರೂ ಕೂಡ ಅವನಿಗೆ ವಿಕಾರ ಯಾಕಿಲ್ಲ ಅಂದ್ರೆ ಅಜಂ ನಿತ್ಯಂ ಅಂದ್ರೆ ಹುಟ್ಟುವುದಿಲ್ಲ, ಸಾಯುವುದೂ ಇಲ್ಲ. ಹುಟ್ಟುವವರಿಗೆ ಸಾಯುವವರಿಗೆ ವಿಕಾರ. ನಾನಾ ರೂಪಂ ಅಜಂ ನಿತ್ಯಂ ವಿಶ್ವಾತ್ಮಾನಂ ಪ್ರಜಾಪತಿಂ, ಅವನು ವಿಶ್ವದ ಆಕಾರವುಳ್ಳವನು, ವಿಶ್ವದ ಆತ್ಮ ಅಂದ್ರೆ ವಿಶ್ವದ ಒಳಗೆ ಅಂತರ್ಯಾಮಿಯಾಗಿರುವವ. ಮತ್ತೊಂದು ಅರ್ಥ ಏನು ಗೊತ್ತುಂಟಾ? ವಿಶ್ವಂ ಆದತ್ತೇ, ವಿಶ್ವ ಆತ್ಮ ಅಂದ್ರೆ ವಿಶ್ವದಲ್ಲಿ ವ್ಯಾಪಿಸಿರುವವ. ವಿಶ್ವಂ ಆಪ್ನೋತೀತಿ ವಿಶ್ವಾತ್ಮ, ಇಡೀ ವಿಶ್ವದಲ್ಲಿ ತುಂಬಿರುವವ. ವಿಶ್ವಂ ಆದತ್ತೆ, ಕೊನೆಗೆ ವಿಶ್ವವನ್ನ ತಾನು ಸ್ವೀಕರಿಸಿ ಅದರೊಳಗೆ ನಿಯಮನ ಮಾಡಲಿಕ್ಕೋಸ್ಕರ ಪ್ರವೇಶ ಮಾಡಿದವ. ಮತ್ತು ವಿಶ್ವಂ ಅತ್ತೀತಿ ವಿಶ್ವಾತ್ಮ, ಇಡೀ ವಿಶ್ವವನ್ನು ಸಂಹಾರ ಮಾಡ್ತಕ್ಕವ. ವಿಶ್ವಾತ್ಮ ಅಂದ್ರೆ ಸಮಸ್ತ ವಿಶ್ವದ ಸಂಹಾರ ಶಕ್ತಿಯವನು, ಬರೇ ಸಂಹಾರ ಮಾಡುವವನಲ್ಲ. ಪ್ರಜಾಪತಿಂ ಅಂದ್ರು, ಸಮಸ್ತ ಪ್ರಜಾವರ್ಗವದ ಪತಿ ಅಂದ್ರೆ ಪಾಲಕ. ಪಾತೀತಿ ಪತಿ, ಇಡೀ ವಿಶ್ವವನ್ನ ಪಾಲಿಸುವವನು ಅವನು, ಇಡೀ ವಿಶ್ವವನ್ನು ಕೊನೆಗೆ ಕಬಳಿಸುವವನು ಅವನು. ವಿಶ್ವ ಆತ್ಮ ಅಂದ್ರೆ ಕಬಳಿಸುವುದು ಅವನೇ, ಆದರೆ ಅದನ್ನು ಪಾಲಿಸುವುದು ಹೇಗೆ? ಅದು ಒಂದು ಪಾಲನೆ. ಜಗತ್ತಿನ ಸಂಹಾರವೂ ಕೂಡ ಪಾಲನೆಯ ಒಂದು ಮುಖವೇ, ರಕ್ಷಣೆಯ ಒಂದು ಮುಖವೇ. ಆದ್ದರಿಂದ ನಮಗೆ ಕೆಲವೊಮ್ಮೆ ಅದು ರಕ್ಷಣೆ ಅಂದ್ರೆ ದೇಹ ನಾಶ, ಇದ್ದ ದೇಹವನ್ನು ನಾಶ ಮಾಡುವುದು ಅಂದ್ರೆ ರಕ್ಷಣೆ ಹೇಗೆ ಅಂತ ನಮಗೆ ಕಾಣುತ್ತೆ. ಅದು ಒಂದು ರೀತಿಯ ರಕ್ಷಣೆ. ಕೆಲವೊಮ್ಮೆ ಇವಾಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ ಪೇಷಂಟ್ಸ್ ಅನ್ನ. ಹೊಟ್ಟೆಯಲ್ಲಿ ಟ್ಯೂಮರ್ ಬೆಳೆದಿದೆ, ಇದನ್ನು ಆಪರೇಷನ್ ಮಾಡಬೇಕು ಅಂತಾರೆ. ಅವನು ಚೂರಿ ಹಿಡ್ಕೊಂಡು ಪೇರ್ ಆಫ್ ಸೀಸರ್ಸು ನೈಫು ಹಿಡಿದು ಕೊಯ್ದು, ಹೊಟ್ಟೆಯನ್ನು ಕೊಯ್ದು ಒಳಗಿನ ಕಟ್ ಮಾಡಿ. ಎಂಥ ಅನ್ಯಾಯ ಅಲ್ವಾ? ಒಳಗಿದ್ದದ್ದನ್ನು ಭಗವಂತ ಕೊಟ್ಟದನ್ನು ಕತ್ತರಿಸಿ ಹಾಕೋದಾ? ಅಂದ್ರೆ ಯಾವುದು ಅನಪೇಕ್ಷಿತವೋ ಅದನ್ನು ತೆಗೆದು ಬಿಡಬೇಕು, ಅದು ರಕ್ಷಣೆ. ಅವನು ಸಾಯ್ತಿದ್ದ, ಅದನ್ನು ತೆಗೆದ್ರಿಂದ 4 ವರ್ಷ ಬದುಕಿದ. ಇದರ ಟ್ಯೂಮರ್ ಇನ್ನೂ ಬೆಳೆದು ಸಾಯ್ತಿದ್ದ. ಹಾಗೆಯೇ ಇದ್ದದ್ದನ್ನ ನಾಶ ಮಾಡುವುದರಲ್ಲಿ ಒಂದು ರಕ್ಷಣೆಯ ಮುಖ ಇದೆ. ನಮಗೆ ಯಾವಾಗ ಈ ದೇಹ ಅನಪೇಕ್ಷಿತ ಆಗುತ್ತೋ ಅದು ನಮ್ಗೆ ಗೊತ್ತಾಗುವುದಿಲ್ಲ. ನಮಗೆ 1000 ವರ್ಷ ಇದ್ರೂ ಇದೇ ಇರಲಿ, ಬೇರೊಂದು ದೇಹ ಬೇಡ ಅಂತ ಕಾಣುತ್ತೆ. ಆದ್ರೆ ಯಾವಾಗ ಇದು ಬೇಕು, ಯಾವಾಗ ಇದು ಅನ್ವಾಂಟೆಡ್ ಅನ್ನೋದು ಡಾಕ್ಟರಿಗೆ ಒಳಗಿನದ್ದು ಗ್ರೋತ್ ಗೊತ್ತಾದ ನಾವು ಅದನ್ನು ಆಪರೇಷನ್ ಬೇಡಪ್ಪ, ಇರ್ಲಿ ಹಂಗೆ ಇರ್ಲಿ ಅಂತೇವೆ. ಇಲ್ಲ, ಆಪರೇಷನ್ ಮಾಡದಿದ್ರೆ 15 ದಿವಸದಲ್ಲಿ ಕಲಾಸ ಆಗ್ತೀವಿ ನೀವು ಅಂದ್ರೆ ಬೇಗ ಮಾಡಿಸ್ಕೊಳ್ತೀವಿ. ಹಾಗೆ ಒಳಗೆ ಬೆಳೆದದ್ದು ಕೂಡ ಅನ್ವಾಂಟೆಡ್ ಗ್ರೋತ್ ಆದ್ರೆ ಇಟ್ ಶುಡ್ ಬಿ ಕಟ್ ಆಫ್. ಹಾಗೆಯೇ ಈ ದೇಹವು ಯಾವಾಗ ಅನ್ವಾಂಟೆಡ್ ಆಗತ್ತೋ ಅವಾಗ ಅದನ್ನ ನಾಶ ಮಾಡೋದುಂಟಲ್ಲ, ಅದು ರಕ್ಷಣೆಯ ಒಂದು ಮುಖ. ಅದಕ್ಕಿಂತ ಒಳ್ಳೆಯ ದೇಹ ಕೊಡುವುದಕ್ಕೋಸ್ಕರವೂ ಸಿದ್ಧತೆ ಇರಬಹುದು. ಅಂಗಿ ಕಳಚಿ ಹೊಸ ಅಂಗಿ ಹಾಕಿದ ಹಾಗೆ ಅಂತ ಅದಕ್ಕೋಸ್ಕರ ಹೇಳೋದು. ಆ ಹಳೆ ಹರಕ ಅಂಗಿ ಹಾಕೊಂಡಿರುತ್ತೆ ಮಗು ಬೆಳಿಗ್ಗೆ ಎದ್ದು, ಅದು ಬೇಡಪ್ಪ ಒಳ್ಳೆ ಅಂಗಿ ಹಾಕೊಂಡು, ಇಲ್ಲ ನಾನು ಅದೇ ಅಂಗಿ ಆಗ್ಬೇಕು ಅಂತ ಹಠ ಮಾಡುತ್ತೆ. ಕಡೆ ತಾಯಿ ಬಲವಂತವಾಗಿ ತೆಗೆದು ಅದನ್ನು ತೆಗೆದು ಬಿಸಾಡಿ ಬೇರೆ ಅಂಗಿ ಹಾಕ್ತಾಳೆ. ಮಗುವಿಗೆ ಸಿಟ್ಟು, ಆ ಹರಕು ಅಂಗಿ ತೆಗೆದು ಹೊಸ ಅಂಗಿ ಹಾಕಿಬಿಟ್ಲು ತಾಯಿ, ಅವಳಿಗೆ ತಲೆ ನೆಟ್ಟಗಿಲ್ಲ ಅಂತ. ಅದು ತಾಯಿಗೆ ಬಲವಂತವಾಗಿ ಮಾಡಬೇಕಾಗತ್ತೆ, ಯಾಕಂದ್ರೆ ಆ ಹರಕು ಅಂಗಿ ಹಾಕೊಂಡು ಶಾಲೆ ಕಳಿಸುವಾಗಿಲ್ಲ, ಅದಕ್ಕೆ ಅದೇ ಅಂಗಿ ಆಗಬೇಕು ಅಂತ ಹಠ. ಹಾಗೆ ನಾವು ಇದೇ ದೇಹ ಬೇಕು ಅಂತ ಹಠ ಮಾಡಬಹುದು, ಆದ್ರೆ ಇದು ಚೆನ್ನಾಗಿಲ್ಲ ಇನ್ನೊಂದು ದೇಹ ಕೊಡಬೇಕು ಅಂತ ತಾಯಿ ತೀರ್ಮಾನ ಮಾಡಿದಾಗ ಬೇರೆ ಅಂಗಿ ತೊಡಸಿ ಬಿಡ್ತಾನೆ. ಅದರಿಂದ ರಕ್ಷಣೆಯ ಒಂದು ಮುಖ, ಸಾವು ರಕ್ಷಣೆಯ ಇನ್ನೊಂದು ಮುಖ ಅನ್ನುವುದನ್ನು ಶಾಸ್ತ್ರಕಾರರು ಅನೇಕ ವಿಧವಾಗಿ ಹೇಳಿದ್ದಾರೆ. ಅದರಿಂದ ಅವನು ವಿಶ್ವಾತ್ಮಾನಂ ಅಂದ್ರೆ ಎಲ್ಲ ವಿಶ್ವದ ಒಳಗೆ ಅಂತರ್ಯಾಮಿಯಾಗಿರುವವನು, ಎಲ್ಲ ವಿಶ್ವದಲ್ಲಿ ವ್ಯಾಪಿಸಿರುವವನು, ಎಲ್ಲ ವಿಶ್ವವನ್ನು ಕೊನೆಗೆ ಸಂಹರಿಸುವವನು. ವಿಶ್ವಂ ಅತ್ತೀತಿ ವಿಶ್ವಾತ್ಮ, ಸಮಸ್ತ ಜಗತ್ತನ್ನು ಸಂಹಾರ ಮಾಡಿ ಪ್ರಳಯ ಕಾಲದಲ್ಲಿ ತಾನೇ ತಾನಾಗಿರುವವನು. ಆದ್ದರಿಂದಲೇ ಅವನು ಸರ್ವಸಂಹಾರಕನಾದ್ದರಿಂದಲೇ ಅವನು ಸರ್ವಪಾಲಕನೂ ಹೌದು. ಅಂದ್ರೆ ಪ್ರಜಾಪತಿಂ, ಪ್ರಜೆಗಳು ಅಂದ್ರೆ ಜೀವಜಾತ, ಆ ಎಲ್ಲ ಪ್ರಜೆಗಳಿಗೆ ಪಾಲಕನು ಅವನು. ಅಷ್ಟೇ ಅಲ್ಲ, ಪ್ರಜಾ ಅಂತಂದ್ರೆ ನಮ್ಮಲ್ಲಿ ಇರತಕ್ಕಂಥ ಪ್ರಜ್ಞೆ, ನಮ್ಮ ಪ್ರಜ್ಞಾಶಕ್ತಿಗೂ ಅವನು ಒಡೆಯ. ನಮಗೆ ಪ್ರಜ್ಞೆಯನ್ನ, ಈ ಅರಿವನ್ನು ಕೊಡತಕ್ಕವನು ಅವನು. ಹೀಗೆ ಭಗವಂತನನ್ನ ಅನೇಕ ರೂಪಗಳ, ಅನೇಕ ಅಧಿಷ್ಠಾನಗಳ ಮುಖದಲ್ಲಿ ಭಗವಂತನನ್ನ ಅನೇಕ ಗುಣಗಳ ಜೊತೆಗೆ ಹೇಗೆ ಅನುಸಂಧಾನ ಮಾಡಬೇಕು ಅನ್ನುವಂಥ ಕೆಲವು ಚಿತ್ರಗಳನ್ನು ಕೊಟ್ಟರು. ಇದರ ಮುಂದೆ ಒಂದು ಶ್ಲೋಕ ಇದೆ, ಏನು ಮಾಡಿದರೂ ಅರ್ಥವಾಗದ ಒಂದು ಶ್ಲೋಕ ಇದೆ. ಕಾಲ ಅಕಾಲ ವಿಚಾರಾದಿ ಪ್ರಕಾಲಿತ ಸದಾತನಂ ಪುರುಷಂ ಪ್ರಕೃತಿ ಸ್ಥಂಚ ಒಂದೇ ವಿಷ್ಣು ಮಜೋತ್ತಮಂ ಅಂತ. ಇದರ ಮೊದಲನೇ ಅರ್ಧ ಶ್ಲೋಕ ಕಾಲ ಅಕಾಲ ವಿಚಾರಾದಿ ಪ್ರಕಾಲಿತ ಸದಾತನಂ ಅಂತ. ಇದು ಏನು ಮಾಡಿದರೂ ಸ್ಪಷ್ಟವಾಗಿ ಅರ್ಥವಾಗದ ಶಬ್ದಗಳಿಂದ ತುಂಬಿದೆ. ಇದು ನಿಮಗೆ ಸಂಶಯ ಇದ್ರೆ ಯಾರಾದ್ರೂ ಸಂಸ್ಥೆ ಪಂಡಿತರು ತಗೊಂಡು ಹೋಗಿ ಈ ಅರ್ಧ ಶ್ಲೋಕ ಕೊಟ್ಟಿದ್ರೆ ಅರ್ಥ ಹೇಳ್ರಿ ಅಂತ ಹೇಳಿ, ಅದು ಅರ್ಥ ಇಲ್ಲ ಮಣ್ಣಿಲ್ಲ ಹೋಗ್ರತ್ಲಾಗೆ ಅಂತಾರೆ ಅವರು. ಯಾಕೆಂದ್ರೆ ಅದು ಯಾವ ಪಂಡಿತರಿಗೂ ಅರ್ಥವಾಗದಂತ ಒಂದು ಪದಪುಂಜ, ಕಾಲ ಕಾಲ ವಿಚಾರಾದಿ ಪ್ರಕಾಲಿತ ಸದಾತನಂ ಅಂತ. ಹೀಗೆ ಒಂದು ವಿಚಿತ್ರವಾದ ಅರ್ಥವೇ ಆಗದ ಪದಗಳಿಂದ ಒಂದು ಭಗವಂತನನ್ನ ಸ್ತೋತ್ರ ಮಾಡುವ ಒಂದು ಅರ್ಧ ಶ್ಲೋಕವನ್ನು ಆಚಾರ್ಯರು ತುಂಬಿದ್ದಾರೆ. ಇದೊಂದು ವಿಚಿತ್ರವಾದ ವಿಶೇಷಣ. ಆ ಶ್ಲೋಕ ಮತ್ತು ಅದರ ಮುಂದಿನ ಶ್ಲೋಕಗಳಲ್ಲಿ ಆಚಾರ್ಯರು ಏನನ್ನು ಹೇಳ್ತಾರೆ ಅನ್ನುವುದನ್ನ ನಾಳೆ ದಿವಸ ಸೇರಿದಾಗ ನೋಡೋಣ. ಅಲ್ಲಿ ತನಕ ಅಭಿನಂದನೆಗಳು ಮತ್ತು ನಮಸ್ಕಾರ.